ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ ಇವತ್ತು ಶಕ್ತಿ ಆಕಾರಗಳು ಈ ಘಟಕ್ಕೆ ಸಂಬಂಧಿಸಿದಂತೆ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಈ ಘಟಕದ ಅಪ್ಲೈಡ್ ಕ್ವಶನ್ ಆನ್ಸರನ್ನು ಅಧ್ಯಯನ ಮಾಡೋಣ ಶಕ್ತಿಯ ಆಕಾರಗಳು ಈಗ ಬಹುಯಕೆ ಪ್ರಶ್ನೋತ್ತರ ನೋಡೋಣ ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳಿದಿರುತ್ತಾರೆ ಏಕೆಂದರೆ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಬೆಳಕನ್ನು ಪ್ರತಿಫಲಿಸಲು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಸರಿಯಾದ ಉತ್ತರ ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಳಿಯ ಕಾರಣ ಅದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಇನ್ನು ಎರಡನೇ ಪ್ರಶ್ನೆ ಗಾಳಿಯ ಯಂತ್ರಗಳು ವಿದ್ಯುತ್ ಉತ್ಪಾದಿಸಲು ಗಾಳಿಯ ಜವ ಎಷ್ಟಿರಬೇಕು ಗಾಳಿ ಯಂತ್ರಗಳು ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಗಾಳಿಯ ಜವ ಎಷ್ಟಿರಬೇಕಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಪರ್ ಗಂಟೆ ಹದಿನೈದು ಕಿಲೋಮೀಟ್ರ್ ಪರ್ ಗಂಟೆ ಹದಿನಾರು ಕಿಲೋಮೀಟ್ರ್ ಪರ್ ಗಂಟೆ ಹದಿನೆಂಟು ಕಿಲೋಮೀಟ್ರ್ ಪರ್ ಗಂಟೆ ಸರಿಯಾದ ಹದಿನೈದು ಕಿಲೋಮೀಟ್ರ್ ಪರ್ ಗಂಟೆ ಇರಬೇಕು ಇನ್ನು ಮೂರನೇ ಪ್ರಶ್ನೆ ಒಂದು ಸೌರ ಫಲಕದಲ್ಲಿ ಹತ್ತು ಕೋಶಗಳಿವೆ ಹಾಗಾದರೆ ಆ ಸೌರಕೋಶ ಎಷ್ಟು ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆ ಮಾಡ್ತದೆ ಒಂದು ಸಾವಿರಕೋಶ ವಿದ್ಯುತ್ ಸಾಮರ್ಥ್ಯ ಜೀರೋ ಪಾಯಿಂಟ್ ಸೆವೆನ್ ವ್ಯಾಟ್ ಆಗಿರ್ತದೆ ನಲವತ್ತು ವ್ಯಾಟ್ ಇಪ್ಪತ್ತು ವ್ಯಾಟ್ ಎಪ್ಪತ್ತು ವ್ಯಾಟ್ ಏಳು ಪಾಯಿಂಟ್ ವ್ಯಾಟ್ ಆಗ್ತದೆ ನೋಡಿ ಒಂದು ಸಾವಿರಕೋಶದ ವಿದ್ಯುತ್ ಸಾಮರ್ಥ್ಯ ಜೀರೋ ಪಾಯಿಂಟ್ ಏಳು ವ್ಯಾಟ್ ಅಂದರೆ ಹತ್ತು ಸಾವಿರಕೋಶ ಅಂದಾಗ ಹತ್ತು ಇಂಟು ಜೀರೋ ಪಾಯಿಂಟ್ ಏಳು ಅಂದಾಗ ಅದು ಏಳು ವ್ಯಾಟ್ ಆಗ್ತದೆ ಸರಿ ಆಗ್ತದೆ ಏಳು ವ್ಯಾಟ್ ಟರ್ಬೈನ್ಗಳನ್ನು ತಿರುಗಿಸಲು ನೇರವಾಗಿ ನೈಸರ್ಗಿಕ ಶಕ್ತಿಯ ಮೂಲವನ್ನು ಉಪಯೋಗಿಸುವ ವಿದ್ಯುತ್ಗಾರ ಅಪ್ಷನಿ ಉಷ್ಣ ವಿದ್ಯುತ್ ಸ್ಥಾವರ ಜಲ ವಿದ್ಯುತ್ ಸ್ಥಾವರ ಪರಮಾಣು ವಿದ್ಯುತ್ ಸ್ಥಾವರ ಸೌರ ವಿದ್ಯುತ್ ಸ್ಥಾವರ ಸರಿಯಾದ ಉತ್ತರ ಜಲ ವಿದ್ಯುತ್ ಸ್ಥಾವರ ಟರ್ಬೈನ್ ತಿರುಗಿಸ ನೀ ನೈಸರ್ಗಿಕ ಶಕ್ತಿಯ ಮೂಲದ ಉತ್ಪಾದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ಗಾರ ಅದು ಜಲ ವಿದ್ಯುತ್ಗಾರ ನ ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಯಿಸಿ ಇದರಿಂದ ಬರುವ ಹಬೆಯಿಂದ ಟರ್ಬೈನನ್ನು ಚಲಿಸಿ ಉತ್ಪಾದಿಸಲಾಗ್ತದೆ ಹಾಗಾದರೆ ಈ ವಿದ್ಯುತ್ ಕೇಂದ್ರವು ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ದಹಿಸಲ್ಪಡ್ತದೆ ಜಲ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ನೀರನ್ನು ಕಾಯಿಸಲಾಗ್ತದೆ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಟರ್ಬೈನ್ ತಿರುಗಿಸುತ್ತದೆ ಜೈವಿಕ ವಿದ್ಯುತ್ ಸ್ಥಾವರವಾಗಿದೆ ಯಾಕಂದ್ರೆ ಕಲ್ಲಿದ್ದನ್ನು ಉಪಯೋಗಿಸಲಾಗ್ತದೆ ಸರಿಯಾದ ಇದೊಂದು ಉಷ್ಣ ವಿದ್ಯುತ್ ಸ್ಥಾವರ ಯಾಕಂದ್ರೆ ಕಲ್ಲಿದ್ದಲು ದಹಿಸಲಾಗ್ತದೆ ಇನ್ನು ಒಂದು ಅಂಕದ ಪ್ರಶ್ನೋತ್ತರ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸಲಾಗ್ತದೆ ಪಳವಳಿಕೆ ಇಂಧನಗಳನ್ನು ಧರಿಸಿ ನೀರನ್ನು ಕಾಯಿಸಿ ಅದರಿಂದ ಬರುವ ಹಬೆಯಿಂದ ಟರ್ಬೈನ್ ಚಲಿಸಿ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರ ನೋಡೋಣ ನಾವು ಪರ್ಯಾಯ ಶಕ್ತಿಯ ಆಕಾರಗಳನ್ನು ಬಳಸಲೇಬೇಕಾದ ಅನಿವಾರ್ಯತೆ ಈ ಕೆಳಗಿನ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ ಮಾನವನು ಇಂಧನಗಳನ್ನು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಾಗಿ ಬಳಸುತ್ತಾ ಬಂದಿದ್ದಾನೆ ಇವುಗಳು ನವೀಕರಿಸಲಾಗದ ಶಕ್ತಿ ಆಕರಗಳಾಗಿದ್ದು ಈ ಶಕ್ತಿ ಆಕಾರಗಳು ಮಿತವಾಗಿವೆ ಹಾಗೂ ನವೀಕರಣಗೊಳ್ಳುವುದಿಲ್ಲ ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಇವುಗಳ ಬಳಕೆ ಹೀಗೆ ಮುಂದುವರೆದರೆ ಶೀಘ್ರವಾಗಿ ಮುಗಿದು ಹೋಗುವ ಸಂಭವದ ಅದರಿಂದ ಆದ್ದರಿಂದ ಪರ್ಯಾಯ ಶಕ್ತಿ ಆಕಾರಗಳನ್ನು ಬಳಸಲೇಬೇಕಾದ ಅನಿವಾರ್ಯತೆ ಅದ ಇನ್ನು ನ್ಯೂಕ್ಲಿಯ ಶಕ್ತಿಯಿಂದ ಅತ್ಯಧಿಕ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದಾದರೂ ಎಲ್ಲ ಕಡೆ ನ್ಯೂಕ್ಲಿಯ ವಿದ್ಯುತ್ ಕ್ರಿಯಾ ಕಾರ್ಯಗಳನ್ನು ಸ್ಥಾಪಿಸಲು ಸಾಧ್ಯವಿಲ್ಲ ಏಕೆಂದ್ರೆ ಏಕೆ ವರಸಿ ನೋಡಿರಿ ಎಲ್ಲ ಕಡೆ ನ್ಯೂಕ್ಲಿಯ ಸ್ಥಾವರ ಯಾಕೆ ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂದರೆ ಇದರ ಸ್ಥಾಪನೆಯ ವೆಚ್ಚ ದುಬಾರಿಯಾಗಿದೆ ಅತಿ ಹೆಚ್ಚು ಪರಿಸರ ಮಾಲಿನ್ಯಕ್ಕೆ ಅವಘಡವಾಗಿರ್ತದೆ ನ್ಯೂಕ್ಲಿಯ ಇಂಧನವಾದ ಯುರೇಮಿನಿಯಂನ ಸೀಮಿತವಾದ ಲಭ್ಯದ ವಿಕಿರಣಗಳ ಆಕಸ್ಮಿಕ ಸೋರಿಕೆಯು ಅಪಾಯವನ್ನು ಉಂಟು ಮಾಡ್ತದೆ ಬೈಜಿಕ ತ್ಯಾಜ್ಯಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತದೆ ಇನ್ನು ಬೃಹತ್ತಾದ ಅಣೆಕಟ್ಟುಗಳ ನಿರ್ಮಾಣದಿಂದ ತಲೆದೋರುವ ಸಮಸ್ಯೆಗಳವು ನೋಡಿ ಬೃಹತ್ತಾದ ಅಣೆಕಟ್ಟು ನಿರ್ಮಾಣ ಏನು ಸಮಸ್ಯೆಗಳಾಗ್ತದೆ ಅಂದರೆ ವಿಶಾಲವಾದ ವ್ಯವಸಾಯದ ಭೂಮಿ ಮಾನವನ ವಾಸವಾಗಿರ್ತಕ್ಕಂಥ ಯೋಗ್ಯದ ಪ್ರದೇಶಗಳೆಲ್ಲ ಮುಳುಗಡೆ ಆಗ್ತವೆ ಪರಿಸರ ವ್ಯವಸ್ಥೆ ನಾಶವಾಗ್ತದೆ ಈ ಜಲಾಶಯಗಳಲ್ಲಿ ಮುಳುಗಡೆಯಾದಂತಹ ಸಸ್ಯಗಳು ರಾಶಿ ಕೊಳೆತು ಅಪಾರ ಪ್ರಮಾಣದ ಹಸಿರು ಮನೆನಿಲ್ಲ ಮಿಥೇನ ನೀಲ ಬಿಡುಗಡೆ ಆಗ್ತದೆ ಇನ್ನು ಮುಳುಗಡೆಯ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸ್ತಿ ಸಮಸ್ಯೆ ಉಂಟಾಗ್ತದೆ ಇನ್ನು ಮೂರು ಅಂಕದ ಪ್ರಶ್ನೋತ್ತರ ನೋಡೋಣ ಜೈವಿಕ ಸ್ಥಾವರದ ರಚನೆ ಮತ್ತು ಜೈವಿಕ ಸ್ಥಾವರದಲ್ಲಿ ಇಂಧನ ಉತ್ಪಾದನೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ವಿವರಿಸಿ ಜೈವಿಕ ಸ್ಥಾವರ ಇಟ್ಟಿಗೆಯಿಂದ ಕಟ್ಟಿದ ಗುಮ್ಮಟಾಕಾರದ ರಚನೆಯನ್ನು ಹೊಂದಿದ ಸಗಣಿ ಮತ್ತು ಮಿಶ್ರಣವನ್ನು ಮಿಶ್ರಣ ತೊಟ್ಟೆಯಲ್ಲಿ ತಯಾರಿಸಿ ಅಲ್ಲಿಂದ ಪಾಚಕ ವ್ಯವಸ್ಥೆಗೆ ಪೂರೈಸಲಾಗುತ್ತದೆ ಪಾಚಕವು ಒಂದು ಆಕ್ಸಿಜನ್ ರಹಿತ ಮೊಹರಾದ ಕೋಣೆಯಾಗಿದೆ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸುಷ್ಮಾನುಜೀವಿಗಳು ಸಗಣಿಯ ಬಗಡದಲ್ಲಿರುವ ಸಂಕೀರ್ಣ ಸಂಯುಕ್ತವನ್ನು ವಿಘಟಿಸುತ್ತಾವು ಈ ವಿಘಟನೆ ಕ್ರಿಯೆ ಪೂರ್ಣಗೊಂಡು ಅನಿಲಗಳಾದಂತಹ ಮಿಥೇನು ಕಾರ್ಬನ್ ಡೈಆಕ್ಸೈಡು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಉತ್ಪತ್ತಿಗಳು ಕೆಲವು ದಿನಗಳು ಬೇಕಾಗ್ತದೆ ಪಾಚಕ ವ್ಯವಸ್ಥೆಯಲ್ಲಿ ಮೇಲಿರುವ ಅನಿಲ ತೊಟ್ಟಿಯಲ್ಲಿ ಅನಿ ಅನಿಲ ಶೇಖರಣೆಯಾಗಿ ಅಲ್ಲಿಂದ ಕೊಳೆ ಕೊಳವೆಗಳ ಮೂಲಕ ಬಳಕೆಯಾಗುವುದು ಪಡೆಯಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನಾವು ಪರ್ಯಾಯ ಇಂಧನಗಳ ಆಕಾರ ಬಗ್ಗೆ ಗಮನಹರಿಸಬೇಕು ಏಕೆ ಒರೆಸಿ ಬಿ ಕ್ವಶನ್ ಸೌರಕೋಶಗಳಿಗೆ ಸಂಬಂಧಿಸಿದಂತೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಬರೆಯಿರಿ ಪರ್ಯಾಯ ಇಂಧನ ಆಕರಗಳ ಬಗ್ಗೆ ಗಮನಿಸಬಹುದಾದ ಕಾರಣಗಳೇನೆಂದರೆ ನಮಗೆ ಶಕ್ತಿಯ ಬೇಡಿಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಸಾಂಪ್ರದಾಯಿಕ ಆಕಾರಗಳು ಹೆಚ್ಚು ಬಳಕೆಯಿಂದ ಅವುಗಳ ಲಭ್ಯತೆ ಕಡಿಮೆ ಆಗ್ತದೆ ಸಾಂಪ್ರದಾಯಿಕ ಆಕಾರಗಳ ವಿಪರೀತ ಬಳಕೆಯಿಂದ ಪರಿಸರ ಮಾಲಿನ್ಯಕ್ಕೆ ಸಮಸ್ಯೆ ಉಂಟಾಗ್ತದೆ ಇನ್ನು ಸೌರಕೋಶಗಳಿಗೆ ಸಂಬಂಧಿಸಿದಂತೆ ಆಗ್ತಕ್ಕಂಥ ಅನುಕೂಲತೆ ಕಡಿಮೆ ನಿರ್ವಹಣೆ ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸ್ತವು ಇನ್ನು ಜನರು ತಲುಪಲಾಗದಂಥ ಅಥವಾ ವಿದ್ಯುತ್ ತಂತಿಯನ್ನು ಅಳವಡಿಸಲು ಸಾಧ್ಯವಾಗದೇ ಇರತಕ್ಕಂಥ ದುರ್ಗಮ ಪ್ರದೇಶಗಳಿಗೆ ಸೌರ ಫಲಕನ ಬಳಸಲಾಗ್ತದೆ ಇನ್ನು ಸೌರ ಸಂಬಂಧಿಸಿದಂತೆ ಅನು ಸೌರ ಸೌರಕೋಶಕ್ಕಾಗಿ ಬಳಸುವ ವಿಶೇಷ ಬೇಗ ಸಿಲಿಕಾನ್ ಲಭ್ಯತೆ ಸೀಮಿತವಾಗಿದೆ ಇನ್ನು ಸೌರಕೋಶದ ಉತ್ಪಾದನೆಯ ಪ್ರಕ್ರಿಯೆಯು ಹೆಚ್ಚು ದುಬಾರಿಯಾಗಿದೆ ಸೌರ ಫಲಕ ಸೌರಕೋಶ ಒಂದಕ್ಕೊಂದು ಸಂಪರ್ಕಿಸಲು ಬಳಸಲಾಗುವ ಬೆಳ್ಳಿ ಅತ್ಯಂತ ದುಬಾರವಾಗಿರ್ತದೆ ಇವುಗಳ ಕಾರ್ಯಕ್ಷಮತೆ ಕಡಿಮೆ ಇನ್ನು ಫಾಜಿಲ್ ಇಂಧನಗಳ ಬಳಕೆಯಿಂದ ಆಗುವ ಅನಾನುಕೂಲತೆಗಳನ್ನು ಪಟ್ಟಿ ಮಾಡಿ ಪಾಜಿಲ್ ಇಂಧನಗಳು ಜೈವಿಕ ರಾಶಿಯಿಂದ ರೂಪುಗೊಂಡಿದ್ದು ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಮತ್ತು ಸಲ್ಫರ್ಗಳನ್ನು ಒಳಗೊಂಡಿದೆ ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ನೈಟ್ರೋಜನ್ ಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಉತ್ಪತ್ತಿ ಕಾರ್ಬನ್ ಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ಗಳು ಸಲ್ಫರ್ ಆಕ್ಸೈಡ್ಗಳು ಅಧಿಕ ಸಾರತೆಯಲ್ಲಿ ವಿಷ್ಕಾರಿಯಾಗಿರ್ತವು ಆಮ್ಲ ಮಳೆಗೆ ಕಾರಣ ಇರ್ತವು ಇನ್ನು ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರು ಮನೆ ಏನಿಲ್ಲ ವಾತಾವರಣದಲ್ಲಿರ ಸಾರತಿ ಹೆಚ್ಚಾದರೆ ತೀವ್ರವಾದ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಪ್ಲೈಡ್ ಕ್ವೆಶನ್ ಆನ್ಸರು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂಥ ಏನಾದರೂ ಗೊಂದಲವಿದ್ದರೆ ನನ್ನ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆ್ಯಂಡ್ ಆಲ್